ವೆಲ್ಕಮ್ ಬ್ಯಾಕ್. ಇವತ್ತಿಂದ ಲಾಕ್ಡೌನ್ ಶುರುವಾಗಿದೆ. 14 ದಿನಗಳ ಕಾಲ ಲಾಕ್ಡೌನ್. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗೋಣ. ಅಲ್ಲಂತೂ ನ್ಯೂಸ್ ಬರ್ತಾ ಇದೆ, ಲಾಕ್ಡೌನ್ಗೆ ಜನ ಕೇರ್ ಮಾಡ್ತಿಲ್ಲ ಅಂತ. ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಅಲ್ಲೆಲ್ಲ ಪೂರ್ತಿ ಜನ ಇದಾರಂತೆ. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ತಾ ಇಲ್ಲ, ಖರೀದಿ ಮಾಡ್ತಿದ್ದಾರೆ ಜನ ಅಂತ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಮೈಸೂರಿನಲ್ಲಂತೂ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡಿದ್ದಾರಂತೆ. ಮೈಸೂರಿನ ಪ್ರಮುಖ ರಸ್ತೆಗಳಿಗೆ ಬ್ಯಾರಿಕೇಡ್ ಹಾಕಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಅಗತ್ಯ ವಸ್ತುಗಳ ಖರೀದಿಗೆ ಹೋಗೋದಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಮಂಗಳೂರು ಮತ್ತು ಮೈಸೂರು ಎರಡೂ ಭಾಗದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೆಲವೇಗ ಅವಂತಲ್ಲ, ಎರಡೂ ದೃಶ್ಯ ಬರ್ತಾ ಇದೆ. ಮೈಸೂರಿನಲ್ಲಿ ಫುಲ್ ಸ್ಟ್ರಿಕ್ಟ್, ಎಲ್ಲ ಕಡೆ ಮೈಸೂರು ಸಿಟಿ ಟ್ರಾಫಿಕ್ ಪೊಲೀಸ್ ಬ್ಯಾರಿಕೇಡ್ ಹಾಕಿ ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ. ಎಲ್ಲೆಲ್ಲಿ ಬೇಕೋ ಅಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಸೆಂಟ್ರಲ್ ಮಾರ್ಕೆಟ್ ಹತ್ರ ಜನವೋ ಜನ, ಹೌದಲ್ಲ, ಕರೆಕ್ಟು, ಇಷ್ಟೊಂದು ಜನ ಇದ್ದಾರೆ. ಇದು ಮಂಗಳೂರಿನ ಸೆಂಟ್ರಲ್ ಮಾರುಕಟ್ಟೆ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಜನ ಹೆಚ್ಚಿದ್ದಂಗೆ ಕಾಣಿಸ್ತಿದ್ದಾರೆ. ನನ್ನ ಕೊಲಿ ಕೂಡ ಅಲ್ಲಿಂದ ರಿಪೋರ್ಟ್ ಮಾಡ್ತಿದ್ದಾರೆ, ಸಾಮಾಜಿಕ ಅಂತರ ಕಾಯ್ದುಕೊತಾ ಇಲ್ಲ, ಜನ ಖರೀದಿಗೆ ಮುಗಿ ಬಿದ್ದಿದ್ದಾರೆ ಬೆಳ್ಳಂ ಬೆಳಗ್ಗೆ ಅಂತ. ಲೆಟ್ಸ್ ಗೋ ಲೈವ್. ಮೈಸೂರಿಂದ ಪುಟ್ಟಪ್ಪ, ಮಂಗಳೂರಿಂದ ಕಿಶನ್ ಶೆಟ್ಟಿ, ಅವರಿಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಇದೀಗ. ವೆರಿ ಗುಡ್ ಮಾರ್ನಿಂಗ್ ಪುಟ್ಟಪ್ಪ ಅಂಡ್ ವೆರಿ ಗುಡ್ ಮಾರ್ನಿಂಗ್ ಕಿಶನ್ ಶೆಟ್ಟಿ. ಮೊದಲಿಗೆ ಮೈಸೂರು. ಪುಟ್ಟಪ್ಪ, ಫುಲ್ ಸ್ಟ್ರಿಕ್ಟ್ ಆದಂಗೆ ಕಾಣಿಸ್ತಾ ಇದೆ ಮೈಸೂರು? ಖಂಡಿತವಾಗಿ ಹರೀಶ್, ಗುಡ್ ಮಾರ್ನಿಂಗ್. ಬೆಳಿಗ್ಗೆ 6 ಗಂಟೆಯಿಂದಲೇ ಪೊಲೀಸರು ತಪಾಸಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು 10 ಗಂಟೆ ವೇಳೆಗೆ ಇಡೀ ನಗರವನ್ನು ಸ್ತಬ್ಧ ಮಾಡಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶವಾಗಿದೆ. ಅದಕ್ಕೆ ಪೂರ್ವ ತಯಾರಿಯನ್ನು ಸಂಪೂರ್ಣವಾಗಿ ಮಾಡಿಕೊಂಡಿದ್ದಾರೆ. ನಾವೀಗ ಮೈಸೂರಿನ KR ವೃತ್ತದಲ್ಲಿ ನೀವು ದೃಶ್ಯಗಳನ್ನು ಸಹ ನೋಡ್ಬೋದು. ಇಡೀ KR ವೃತ್ತವನ್ನು ಬ್ಯಾರಿಕೇಡ್ಗಳನ್ನು ಹಾಕಿ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಎಲ್ಲೋ ತೀರಾ ಅಗತ್ಯ ಇರುವಂಥ ಕೆಲವೇ ಕೆಲವು ವಾಹನಗಳನ್ನು ಬಿಡ್ತಾ ಇದ್ದಾರೆ, ಅದು ಯಾವುದಾದ್ರೂ ಗೂಡ್ಸ್ ವೆಹಿಕಲ್ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇರುವಂಥ ವಾಹನಗಳನ್ನು ಮಾತ್ರ. ಅದನ್ನು ಹೊರತುಪಡಿಸಿದರೆ ಇಡೀ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾವುದೇ ರೀತಿಯಾದಂಥ ಒಂದು ವಾಹನ ಸಂಚಾರವೂ ಸಹ ಇಲ್ಲಿಲ್ಲ. ನಾವು ದೃಶ್ಯಗಳಲ್ಲೂ ಸಹ ನೋಡ್ಬೋದು, ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಈ ಇಡೀ ರಸ್ತೆ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿರುವಂಥ ದೃಶ್ಯಗಳನ್ನು ಸಹ ನಾವು ನೋಡ್ಬೋದು. ಮೈಸೂರಿನ KR ವೃತ್ತ ಅಷ್ಟೇ ಅಲ್ಲ, ಮೈಸೂರಿನ ಬಹುತೇಕ ಎಲ್ಲ ವೃತ್ತಗಳನ್ನು ಸಹ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗುವಂತೆ ಮಾಡೋದು ಪೊಲೀಸರ ಉದ್ದೇಶವಾಗಿದೆ. ಹರೀಶ್, ಈಗ ಬೆಳಗ್ಗೆ 8:16 ಆಗಿದೆ. ಈ ಸಂದರ್ಭದಲ್ಲಿ ನೀವು ಮೈಸೂರು ಗೊತ್ತಿದ್ರೆ, ಮೈಸೂರಿನ ಪರಿಚಯ ಇದ್ದವರೆಲ್ಲರಿಗೂ ಸಹ KR ವೃತ್ತದಲ್ಲಿ ಎಷ್ಟು ಟ್ರಾಫಿಕ್ ಇರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುತ್ತೆ. ಆದರೆ ಇವತ್ತಿನ ದೃಶ್ಯಗಳನ್ನ ನೋಡ್ಬೋದು ನಾವು, ನೇರ ದೃಶ್ಯಗಳನ್ನ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. 4 ವೃತ್ತ ಅಂದ್ರೆ KR ವೃತ್ತಕ್ಕೆ ಸಂಪರ್ಕ ಕಲ್ಪಿಸುವಂತಹ 4 ರಸ್ತೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಪೊಲೀಸರ ಮುಖ್ಯ ಉದ್ದೇಶ ವಾಹನ ಸಂಚಾರವನ್ನು ನಾವು ಮೊದಲಿಗೆ ತಡೆದ್ರೆ ಸಂಪೂರ್ಣವಾಗಿ ಸಾರ್ವಜನಿಕರು ರಸ್ತೆಗೆ ಬರೋದು ತಪ್ಪುತ್ತೆ, ಆಗ ಕೊರೋನಾವನ್ನು ನಿಯಂತ್ರಣ ಮಾಡ್ಬೋದು ಅನ್ನೋದು ಅವರ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ನಗರದ ಪ್ರಮುಖ ಮತ್ತು ಹೃದಯ ಭಾಗದ ವೃತ್ತಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಗರದ ಹೆಚ್ಚು ಕಡೆ ಕಾರ್ಯಾಚರಣೆಗಳನ್ನು ಕೈಗೊಂಡಿರುವಂತಹ ಪೊಲೀಸರು ಎಲ್ಲ ಕಡೆ ವಾಹನಗಳನ್ನು ತಡೆದು ತಪಾಸಣೆಯನ್ನು ಸಹ ಮುಂದುವರಿಸಿದ್ದಾರೆ. ಬಹುಶಃ 10 ಗಂಟೆಯ ನಂತರ ಮೈಸೂರು, ಇಡೀ ಮೈಸೂರು ಸಂಪೂರ್ಣವಾಗಿ ಸ್ತಬ್ಧವಾಗೋದು ಗ್ಯಾರಂಟಿ ಹರೀಶ್. ರೈಟ್, ನೆಕ್ಸ್ಟ್ ಮಂಗಳೂರಿಗೆ ಹೋಗ್ತಾ ಇದ್ದೀನಿ. ಸಹೋದ್ಯೋಗಿ ಕಿಶನ್ ಶೆಟ್ಟಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕಿಶನ್. ಮಂಗಳೂರು ಜನ ಯಾಕೆ ಎಚ್ಚೆತ್ಕೊಂಡಿಲ್ಲ? ಸೆಂಟ್ರಲ್ ಮಾರ್ಕೆಟ್ ಏನು ಆ ಥರ ಇದೆ? ಹರೀಶ್, ಕಳೆದ 2 ದಿನಗಳಿಂದ ಸಂಪೂರ್ಣವಾಗಿ ಕರ್ಫ್ಯೂ ಇತ್ತು. ದಿನಸಿ ವಸ್ತುಗಳು ಯಾವುದು ಕೂಡ ಮಂಗಳೂರಲ್ಲಿ ಲಭ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು 6 ಗಂಟೆಯಿಂದ 9 ಗಂಟೆ ತನಕ ರಿಲೀಫ್ ಇರೋ ಕಾರಣಕ್ಕಾಗಿ ಜನ ಮಾರ್ಕೆಟ್ಗಳಿಗೆ ಬಂದಿದ್ದಾರೆ. ಮಂಗಳೂರು ನಗರದ ತುಂಬ ವಾಹನಗಳ ಓಡಾಟ ಕೂಡ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು. ಇದು ಮಂಗಳೂರಿನ ನಂತರವಳಿಗಳು ನೀವು ದೃಶ್ಯಗಳಲ್ಲಿ ಗಮನಿಸಿದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ರಸ್ತೆಗಿಳಿದಿರುವಂಥದ್ದು. ಪೊಲೀಸರು ಕೂಡ ಅಲ್ಲಲ್ಲಿ ನಾಕಾಬಂದಿಯನ್ನು ಹಾಕಿ ಒಂದು ರೀತಿಯಾಗಿ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿರುವ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಜನ ಅನಾವಶ್ಯಕವಾಗಿ ರಸ್ತೆಗೆ ಇಳಿಬಾರ್ದೆಂಬ ಸೂಚನೆ ಇದ್ರೂ ಕೂಡ ಜನ ಮಾತ್ರ ವಾಹನಗಳಲ್ಲಿ ಮಂಗಳೂರು ನಗರದಲ್ಲಿ ಓಡಾಟವನ್ನು ಮಾಡ್ತಾ ಇರೋದಂತ ನೀವು ಗಮನಿಸ್ತಾ ಇರ್ಬೋದು. ಹಾಗಾಗಿ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನಡೆದಿರುವಂಥದ್ದು ಎಲ್ಲರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರಾದರೂ ಅನಾವಶ್ಯಕವಾಗಿ ರಸ್ತೆಗಿಳಿದ ಸಂದರ್ಭದಲ್ಲಿ ಅಂಥವರ ವಾಹನವನ್ನು ಸೀಸ್ ಮಾಡೋಕ್ಕೆ ಈಗಾಗಲೇ ಪೊಲೀಸರಿಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆದಂಥ ಎನ್ ಶಶಿಕುಮಾರ್ ಅವರು ಸ್ಪಷ್ಟವಾದ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಂದಂಥ ಎಲ್ಲ ವಾಹನಗಳನ್ನು ತಪಾಸಣೆ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಜನರಂತೂ ಈ ಬಗ್ಗೆ ಸಾಕಷ್ಟು ಕೇರ್ ಕೂಡ ಮಾಡ್ತಾ ಇಲ್ಲ ಅನ್ನೋದನ್ನು ಮೇಲ್ನೋಟಕ್ಕೆ ನಮಗೆ ಸ್ಪಷ್ಟವಾಗಿ ತಿಳಿದು ಬರ್ತಾ ಇದೆ.
ಯಾಕಂದ್ರೆ ಎಲ್ಲ ದಿನಸಿ ಅಂಗಡಿಗಳು ಜನರಿಂದ ತುಂಬಿ ಹೋಗಿದೆ. ಯಾವುದೇ ರೀತಿಯಾಗಿ ಸಾಮಾಜಿಕ ಅಂತರ ಇಲ್ಲ. ಜನ ಮುಗಿಬಿದ್ದು ಸಾಮಗ್ರಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಅದು ಕೇವಲ ಎರಡು ರೀಸನ್ಗಳಿರ್ಬೋದು. ಒಂದು 6 ಗಂಟೆಯಿಂದ 9 ಗಂಟೆ ತನಕ ಮಾತ್ರ ಅಂಗಡಿಗಳು ಓಪನ್ ಇರೋ ಕಾರಣಕ್ಕಾಗಿ ಈ ಸಮಯದಲ್ಲಿ ಹೇಗಾದರೂ ಮಾಡಿ ತರಕಾರಿ ಹಣ್ಣು ಹಂಪಲು ದಿನಸಿ ಸಾಮಗ್ರಿಗಳನ್ನು ತರಬೇಕು ಎಂಬ ಒಂದು ರೀತಿಯ ಇದಿರ್ಬೋದು. ಇನ್ನೊಂದು ರೀತಿಯಾಗಿ ಅಂಗಡಿಗಳು ಬೇಗ ಮುಚ್ಚುವ ಕಾರಣಕ್ಕಾಗಿ ಲೇಟ್ ಆಗಿ ಬಂದರೆ ಎಲ್ಲಿ ನಮಗೆ ಆಹಾರ ಸಾಮಗ್ರಿಗಳು ಸಿಗೋದಿಲ್ವೋ ಅನ್ನೋ ಭಯ ಕೂಡ ಜನರಲ್ಲಿರ್ಬೋದು. ಹಾಗಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಜನರಿಂದ ತುಂಬಿ ಹೋಗಿರುವಂಥದ್ದು ನೀವು ನೋಡ್ತಾ ಇರುವಂಥದ್ದು ಮಂಗಳೂರಿನ ನಂತೂರು ಭಾಗದ ದೃಶ್ಯಾವಳಿಗಳು. ಇದೇ ರೀತಿಯಾಗಿ ಮಂಗಳೂರಿನ ಹಲವು ಕಡೆಗಳಲ್ಲಿ ಪೊಲೀಸರು ನಾಕಾಬಂದಿಯನ್ನು ಹಾಕಿ ಈಗ ಎಲ್ಲ ರೀತಿಯ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು, ಬಂದಂತಹ ಎಲ್ಲ ವಾಹನಗಳ ತಪಾಸಣೆ ಕೂಡ ಮಾಡ್ತಿದ್ದಾರೆ. ಆದರೆ ಬಂದಂತಹ ಎಲ್ಲರಲ್ಲೂ ಕೂಡ ಐಡಿ ಇದೆ, ತಾವು ಕಚೇರಿಗಳಿಗೆ ಹೋಗ್ತಾ ಇರುವಂಥದ್ದು ಅಥವಾ ಇನ್ನಿತರ ಅವಶ್ಯಕ ವಸ್ತುಗಳನ್ನು ತರೋಕೆ ಹೋಗ್ತಾ ಇರುವಂಥದ್ದು ನಾವು ಕೂಡ ಎಸೆನ್ಷಿಯಲ್ ಸರ್ವಿಸ್ನ ಒಂದು ಭಾಗ ಅನ್ನೋದನ್ನು ಇಲ್ಲಿ ಹೇಳಿರುವಂಥದ್ದು. ಹಾಗಾಗಿ ನೀವು ನೋಡ್ತಾ ಇರುವಂಥದ್ದು ಬಹಳಷ್ಟು ವಾಹನಗಳ ಸಂಖ್ಯೆಯನ್ನು ಕೂಡ ನೀವು ಮಂಗಳೂರು ನಗರ ಭಾಗದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ನನಗೊಂಥರ ರೆಗ್ಯುಲರ್ ಆಗಿ ಮಂಗಳೂರು ಸಿಟಿ ಹೇಗಿತ್ತೋ ಆ ಥರ ಬೆಳಗಿನ ಜಾವ ದೃಶ್ಯ ಕಾಣಿಸಿದೆ ಕಿಶನ್. ಐ ಡೋಂಟ್ ನೋ ಜನ ಹೇಗೆ ಹೆಚ್ಕೋತಾರೆ, ಹೆಂಗೆ ಯಾವಾಗ ಎಚ್ಚೆತ್ಕೋತಾರೆ, ಪೊಲೀಸರು ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ಮಂಗಳೂರಿಂದ ಅಪ್ಡೇಟ್ ಮಾಡಿದ್ದಕ್ಕೆ. ಮೈಸೂರಿಂದ ಪುಟ್ಟಪ್ಪ, ಥ್ಯಾಂಕ್ ಯು ಸೋ ಮಚ್. ಇಸ್ ಮುಂದೆ